ನನ್ಗೇನನ್ಸುತ್ತೆ ಅಂತ ನಾನು ಹೇಳ. ಏಲಿಯನ್ ಬಾಯ್. ಯಾಕೆ ಏನಾತ ನನ್ನ ಎತ್ಕೋ? ಹೇ ಏನ್ ಹೇಳಕತ್ತಿ ನೀನು? ನನ್ನ ಎತ್ಕೋ ಏಲಿಯನ್. ಸರಿ ಸರಿ ಇವಾಗ ಹೇಳು. ತಿರುಗ್ಸು. ಏನ ತಿರುಗ್ಸು ಏಲಿಯನ್? ಏನ್ ಗೊತ್ತಾ, ನನ್ಗೆ ಆಕಾಶದಲ್ಲಿ ತೆಲಾಡ್ಬೇಕಂತ ಅನಿಸ್ತಾ ಇದೆ, ಆಮೇಲೆ ಡ್ಯಾನ್ಸ್ ಮಾಡ್ಬೇಕಂತ ಕೂಡ ಅನಿಸ್ತಾ ಇದೆ. ಹಾಗೆ ನನ್ನ ಮನ್ಸು ಹಾಡೇಳಕ್ ಶುರು ಮಾಡಿದೆ ಏಲಿಯನ್. ನಿನ್ಗೆ ಹಂಗೆಲ್ಲ ಅನ್ಸ್ಲಿಕ್ಕತ್ತದ? ಆಕ್ಚುಲಿ ನನಗೂ ಹಂಗ ಅನ್ಸ್ಲಿಕ್ಕತ್ತದ. ಏನು ಅದ? ಏನಿದು ಮುಚ್ಚಿಟ್ಟಿದ್ವಿ ಅನ್ಕೋ, ಆ ವಿಷಯದ ಹಿಂದೆ ಒಳ್ಳೆ ಇಂಟೆನ್ಷನ್ ಇದ್ರೆ ಅದು ಓಕೆ ಅಲ್ವಾ? ದಿಯಾ ತನ್ನ ಮನಸ್ಸಿನಾಗ ನನ್ನ ಮೇಲಿರೋ ಭಾವನೆಗಳ ವಿಚಾರನ ಕೇಳಕತ್ತಾಳಲ್ಲ, ಹೇಳ್ಕೊಳಕ ನಾಚಿಗೆ ಬರ್ತಿರ್ಬೇಕು, ಅದಕ್ಕ ಹಿಂಗೆ ಕೇಳಕತ್ತಾಳ. ಹಾ ನಡೆಯತ್ತೆ ಅಲ್ವಾ? ಹಾ ಹಾ ನಡೀತದ, ಹೆಚ್ಚಿಗೆ ಇದನ್ನ ಮನಸ್ಸಿನಾಗ ಇಟ್ಕೋಬಾರ್ದು. ಐ ಮೀನ್ ಭಾಳ ದಿನ ಹಂಗೆ ಇಟ್ಕೊಂಡ್ರೆ ಚಲೋ ಇರೋಂಗಿಲ್ಲ. ನಿನಗೆ ಅಕಸ್ಮಾತ್ ಈಗಲೇ ಹೇಳಬೇಕು ಅಂತ ಅನಿಸ್ತ್ರ ನೀ ಈಗಲೇ ಹೇಳ್ಬೋದು. ಇವಾಗಲ್ಲ, ಇನ್ನು ಯಾವಾಗ್ಲಾದರೂ ಹೇಳ್ತೀನಿ. ಸರಿ ಆಯ್ತು, ಹೊತ್ತಾಗ್ಲಿಕ್ಕತ್ತದ? ನೀನು ನಿದ್ದೆ ಮಾಡು, ನಾ ಚಾರ್ಜರ್ ತೊಗೊಂಬರ್ತೀನಿ. ಸಾರಿ ಏಲಿಯನ್, ನಾನು ನಿನಗೆ ಕೊಟ್ಟಿರೋ ಪ್ರಾಮಿಸ್ನ ಮುರಿದು ಬಿಟ್ಟಿದ್ದೀನಿ. ಆದರೆ ಮನೇಲಿ ಎಲ್ಲರೂ ಇದರಿಂದ ಖುಷಿಯಾಗಿದ್ದಾರೆ ಅಂತ ನಿನಗೆ ಗೊತ್ತಾದರೆ ನೀನು ಖಂಡಿತ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಅದ್ರ ಬದಲು ಖುಷಿಯಾಗ್ಬಿಟ್ಟು ನಿನ್ನನ್ನು ಹೊಗಳ್ತೀಯ. ಕಳ್ಳರು ಬರಕತ್ತಾರ ಬೈಲಿ. ಹೌದಲ್ಲ ದಾದಾ, ನಾನು ನೋಡ್ದಂಗಾತು ಅದಕ್ಕ. ನಿದ್ದಿಗಣ್ಣ ಉಂಟಿಯಲ್ಲ ಅದಕ್ಕ ಹಿಂಗ ಅನ್ಸೋದು. ಇಷ್ಟ ಮುಂಜಾನೆ ಜೋಳಿಗೆ ಹಾಕೊಂಡು ಎಲ್ಕೊಂಡಿ? ಅದು ದಾದಾ ಕೆಲ್ಸಕ್ಕೆ. ಅಲ್ಪ ಒತ್ತಕ್ ಸರಿಯಾಗಿ ಹೊಂಟವನೇ ಅಲ್ಲ ನೀನು ಒಂದಿನನು. ಇವತ್ತೇನು ಜಲ್ದಿ ಹೊಂಟಿದಿ? ಅದು ದಾದಾ ಬ್ಯಾಂಕ್ನಾಗ ಚೂರು ಲೆಕ್ಕಪತ್ರ ಎಲ್ಲ ನೋಡೋದೈತ್ರಿ, ಬ್ಯಾಂಕ್ನವ್ರು ಫೋನ್ ಮಾಡಿ ಬಾ ಅಂತಂದ್ರು, ಅದಕ್ಕೆ ಅರ್ಜೆಂಟಾಗಿ ಹೊಂಟೀನಿ ರೀ. ಓವರ್ ಡ್ಯೂಟಿ ಮಾಡ್ಬೇಕಲ್ರಿ, ಅದಕ್ಕೆ ಹೊಂಟೀನಿ. ಬೈ 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 ಬೈ. ಇವತ್ತು ಗಾಯತ್ರಿ ಅತ್ತೆ ಮತ್ತೆ ಮಾಧ್ವಿ ಅತ್ತೆನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಾಯ ಕರ್ಕೊಂಡು ಹೋಗಿದ್ರಿಂದ ಇವತ್ತು ಇವ್ರು ಹಠ ಮಾಡಿದ್ರು ನನ್ನನ್ನು ಕರ್ಕೊಂಡು ಹೋಗೋ ಅಂತ. ಏನ್ ಕಾಂಪಿಟೇಷನ್ ಏನಾರು ಐತೇನವ? ಆಕಿ ಹೋಗ್ಯಾಳ ಅಂತ ಇವ್ರು ಹೋಗ್ಯಾರ ಅಲ್ವಾ? ನೋಡು ಹೊರಗೆ ಎಷ್ಟು ಚಳಿ ಅದೆ, ಈ ಚಳಿನಲ್ಲಿ ಯಾರು ವಾಕಿಂಗ್ ಹೋಗ್ತಾರೆ ದಾದಾ? ಅದು ಒಂಥರ ಮಜಾ ಇರತ್ತೆ ಗೊತ್ತಾ, ಚಳಿ ಇದೆ ಅಂತಾನೆ ಜಾಕೆಟ್ ಕ್ಯಾಪ್ ಶೂಸ್ ಎಲ್ಲ ಹಾಕೊಂಡಿದ್ದೀವಿ ನೋಡಿ.
ನಿಮ್ಗೆ ಗೊತ್ತಾ, ನಾನು ಇವಾಗ ಮೂರು ಜನಕ್ಕೂ ವಾಕಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಇದ್ದೀನಿ. ನನ್ನ ಸಾರಿ ಖಾತೆ ನೋಡಿ, ಎವ್ರಿ ಮಾರ್ನಿಂಗ್ ವಾಕಿಂಗ್ ಹೋಗ್ತಾರೆ. ಅದು ಮಾಡಿದ್ರೆ ಅಲ್ವಾ ದಾದಾ ಫಿಟ್ನೆಸ್ ಆಗಿರೋದು? ಬಾ, ಮುಂಜಾನೆ ವಾಕಿಂಗ್ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ. ಆದರೆ ನಮ್ಮ ಮನೆ ಹೆಂಗಸರಿಗೆ ಮನೆ ಕೆಲಸದಾಗ ಸುಸ್ತಾಗಿರ್ತಾರೆ. ಎರಡು ದಿನ ನೋಡಕತ್ತಿ ನೀನೇ ಅಷ್ಟೇ ವಾಕಿಂಗು, ಆಮೇಲೆ ಹಿಡಿಯೋದಿಲ್ಲ. ಅಗ್ದಿ ಬರಬ್ಬರ ಹೇಳಿದ್ರು ನೋಡ. ಎಲ್ಲಪ್ಪ ನೀವು ವಾಕಿಂಗ್ ಬರ್ತೀರಾ? ಏ ಅವಾಗ ಈ ತಂಡಾಗ ಯಾರು ಬರ್ತಾರೆ ತಂದಿ? ಮಾಧ್ವಿ ಎಲ್ಲ ತಗೊಂಡೆ ಅಲ್ಲ. ಏನಿದ್ ನಿಮ್ದು ಅವತಾರ? ಅವತಾರ ಅಲ್ಲ ದಾದಾ, ವಾಕಿಂಗ್. ಅದಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಅದೇನೋ ಕರೇನವಾ? ಆದ್ರೆ ಅದೇನದು ಬ್ಯಾಗ್ನಾಗ ಡಬ್ಬ ಕಾಣಕತ್ತದ? ಕರೆ ಹೇಳ್ರಿ. ಹಾ, ಏನು ಕಿಡ್ನಿ ಪಾರ್ಟಿ ಹೊಂಡ ಹೊಂಟಿರಲ್ಲ, ಎಲ್ಲ ಹೊಂಟಿರಿ ದಾದಾ? ಹೋಗೋ ದಾರ್ಯಾಗ ಗಿರಣಿ ಅದಲ್ರಿ, ಅದಕ್ಕೆ ಬೀಸ ಕೊಡಕ್ ಹೊಂಟಿರಿ ದಾದಾ? ಹೌದು ದಾದಾ, ಹೋಗುವಾಗ ಕೊಟ್ಟೋಗ್ತೀವಿ, ಬರುವಾಗ ಹಿಡ್ ತಗೊಂಡ್ಬರ್ತೀವಿ ಅಲ್ಲ? ಆಟಾತು. ಅದೇನದು ಬ್ಯಾಗ್ನ ಹೂವ ಕಾಣಾಕತ್ತೈತಿ, ಅದು ಯಾರಿಗ? ಅದು ಸುಜಾತ ಬೇಕಂತ ಹೇಳಿ ರಾತ್ರಿ ಫೋನ್ ಮಾಡಿದ್ಲ್ರಿ. ಅದಕ್ಕೆ ಹೆಂಗೆ ಇವರೆಲ್ಲ ಅಕ್ಕಿ ಮನೆ ಮುಂದೆ ಹೋಗ್ತಾರಲ್ರಿ, ಅಲ್ಲೇ ಕೊಟ್ಟು ಹೋಗಂತ ಹೇಳಿನಿ. ಹೇ ಜಲ್ದಿ ಹೋಗ್ರೆ, ಕಾಯ್ತಿರ್ತಾಳೆ ಅಕ್ಕಿ. ಹೇ ಸುಮಿತ್ರ, ಯಾರು ಕಾಯ್ತಿರ್ತಾರ? ದಾದಾ ಹೇಳಿದಲ್ಲ, ಸುಜಾತ. ಸುಜಾತ ಸರಿ ತಡ್ರಿ, ನಾನು ಬರ್ತೀನಿ. ಅಯ್ಯ ಅವರೆಲ್ಲ ಗಿರಣಿಗೆ ಮತ್ತು ಸುಜಾತನ ಮನೆಗೆ ವಾಕಿಂಗ್ ಹೋಗ್ತಾರ, ನೀವ್ಯಾಕೆ ಹೋಗ್ತೀರ ಅವ್ರ ಜೋಡಿ? ದಾದಾ ದಾದಾ ಏನ್ ಗೊತ್ತಾ ದಾದಾ, ಈ ಡ್ರೆಸ್ ಅಲ್ಲೆಲ್ಲ ವಾಕಿಂಗ್ ಬರ್ಲೇಬಾರ್ದು ಅನ್ಕೊಳ್ಳಿ, ಹೆಲ್ತ್ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ಒಳ್ಳೇದಲ್ಲ ದಾದಾ. ಅಷ್ಟೇ ಒಂದಲ್ಲ, ಒಂದ್ ನಿಮಿಷ ತಡೀರಿ, ನಾ ಬರ್ತೀನಿ. ಸ್ವಲ್ಪ ಕಾರಿ. ಇಷ್ಟೊತ್ತಾದ್ರೂ ಬರವಲ್ರಲ್ಲ, ಈ ಮಾಧವಿ ಬೇರೆ ಫೋನ್ ಮಾಡಕ್ಕೇನಾಗಿತ್ತು? ಕೊನೆಗೂ ಬಂದ್ರಲ್ಲ, ದಾದಾಗೇನು ಸಂಶಯ ಬರಲಿಲ್ಲಲ್ಲ. ಯಾಕೆ ಹಿಂಗೆ ನಿಂತೀರಿ, ಏನಾಯ್ತು? ನಡ್ರಿ ಹೋಗು. ಎದಕ್ಕೆ ನಿನ್ನ ಆಫೀಸ್ ಹೋಗಿಲ್ಲ, ಇಲ್ಲಿ ನಿಂತು ಏನು ಮಾಡಕತ್ತಿ? ಅಬ್ಬ ಅದು ದಾದಾ, ಎಂತದ ಇದು, ಅವತಾರ ಪುರುಷ ಆಗ್ಬಿಟ್ಟಿದ್ದೀರಿ? ಏನ್ ಕತ್ತಿ, ಎಲ್ಲಿ ಕೊಂಡ್ರಿ ನೀವು? ಮೊದಲು ನೀನ್ ಹೇಳ, ನೀ ಅಲ್ಗೊಂಡಿದ್ದೆ? ಆಫೀಸ್ ಹೋಗ್ತೀನಿ ಅಂತ ಹೇಳ್ದಲ್ಲ, ಇದ್ ಕತ್ ನಿಂತ ಯಾರ ಕಾಯ್ತಿದ್ದೆ? ಅಪ್ಪ ಅದು ದಾದಾ ಆಫೀಸಿಂದ ಕಾಲ್ ಬಂದಿತ್ರಿ, ನೀವೇನು ಲಘು ಬರೋದೇನು ಬೇಡ, ಮಾಮೂಲು ಟೈಮ್ಗೆ ಬರ್ರಿ ಅಂತಂದ್ರು, ಅದಕ್ಕೆ ಇಲ್ಲೇ ಕಾಯ್ಕೋತ ನಿಂತೀರಿ. ಹಂಗಿದ್ರೆ ಏನೋ ಮನೆಗೆ ಬರ್ಬೋದಲ್ಲ, ಕದ್ದಿಂತ ಇಲ್ಲಿ ಏನ್ ಮಾಡಕತ್ತಿದ್ದಿ? ಓ ಇವ್ರ ಜೊತೆ ಹೊಂಟಿದ್ದಿ, ಎಲ್ಲಿ ಹೊಂಟಿದ್ದಿ ದಾದಾ? ಏನ್ ಗೊತ್ತಾ, ಕುಕ್ಕಿ ಹೇಳಿದ್ರಲ್ಲ ಆಫೀಸಿಗೆ ಲೇಟ್ ಆಗಿ ಬಾ ಅಂತ, ಅದಕ್ಕೆ ನಾನು ಕಾಲ್ ಮಾಡಿದ್ದ. ನಾನು ನಿಮ್ ಜೊತೆ ವಾಕಿಂಗ್ ಬರ್ತೀನಿ, ಟೈಮ್ ಇದೆ ಅಂತ. ಪಾಪ ದಾದಾ, ಬರ್ಲಿ ಬಿಡಿ. ನಡ್ರಿ ನಡೀಪ್ಪ, ನೀವು ದಾದ ಬರ್ತೀರಿ. ಯಾಕಂದ್ರೆ ನಾನು ಹೇಳಿದ್ಮೇಲೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ನನ್ಗೆ
ಆಕಾಶದಲ್ಲಿ ತೆಲಾಡ್ಬೇಕಂತ ಅನಿಸ್ತಾ ಇದೆ, ಆಮೇಲೆ ಡ್ಯಾನ್ಸ್ ಮಾಡ್ಬೇಕಂತ ಕೂಡ ಅನಿಸ್ತಾ ಇದೆ. ಹಾಗೆ ನನ್ ಮನ್ಸು ಹಾಡೇಳಕ್ ಶುರು ಮಾಡಿದೆ. ಇಲಿಯನ್ ಶಶಾಂಕ್ ಸರ್, ಈ ಫೈಲ್ ಯಾಕೋ ಟ್ಯಾಲಿ ಆಗ್ತಿಲ್ಲ, ಒಂದ್ಸಲ ಅದೇನು ಅಂತ ನೀವೇ ಚೆಕ್ ಮಾಡ್ತೀರಾ? ನೀ ಖುಷಿಯಾಗಿದ್ರ ನನಗೂ ಭಾಳ ಖುಷಿ ಆಗ್ತದೆ. ಮತ್ತ ನಿನ್ನ ನೋಡಬೇಕು ಅಂತ ಅನಿಸ್ತದೆ. ಸರ್, ಶಶಾಂಕ್ ಸರ್.